ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಅಂತ ಕರ್ನಾಟಕ ಆಲ್ ಓವರ್ ಫ್ರೀ ಡೆಲಿವರಿ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಅಷ್ಟೇ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಅವ್ರಿಗೆ ಟೂ ಅಂಡ್ ಹಾಫ್ ತೌಸಂಡ್ ಡಿಸ್ಕೌಂಟ್ ತೋರಿಸೋದು ಒಂದು ಸ್ಪೆಷಲ್ ಮಿಷನ್ ಆಗುತ್ತೆ ಯು ಪಿ ಚಿಕ್ಕ ಮನೆ ಸರ್ ನನಗೆ ದೊಡ್ಡ ಮನೆ ಇಲ್ಲ ನನ್ನ ಚಿಕ್ಕ ಮನೆ ನಾರ್ಮಲ್ ಬೇಕಾ ಜೀರೋ ಮೈಂಟನೆನ್ಸ್ ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಾನು ಹೇಳಿದ್ದೀನಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸಲ್ಲಿದ್ದೀನಿ ಏನಕ್ಕಪ್ಪ ಇಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆಲ್ಲ ಒಂದು ಸ್ಪೆಷಲ್ ಆಗಿರೋ ಒಂದು ಮಿಷಿನ ಸ್ಪೆಷಲ್ ಆಗಿರೋ ಒಂದು ಟೆಕ್ನಾಲಜಿ ಇನೋವೇಷನ ತೋರಿಸ್ತಾ ಇದ್ದೀವಿ ಇವಾಗೆಲ್ಲ ಬಂದ್ಬಿಟ್ಟು ಲಾಟ್ಸ್ ಆಫ್ ಲೈಕ್ ಜನ ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀರ ಮನೇಲಿಂದಲೇ ಓದೋದು ಮನೆಯಿಂದಲೇ ನ್ಯೂ ನಾರ್ಮಲ್ ಅಂತಲೇ ಹೇಳ್ಬಿಡ್ಬೋದು ಮನೆಯಿಂದಲೇ ವರ್ಕ್ ಮಾಡೋದು ಮನೆಯಿಂದಲೇ ಸ್ಟಡೀಸು ಮನೆಯಿಂದಲೇ ಆನ್ಲೈನ್ ಕ್ಲಾಸಸ್ ಎಲ್ಲ ಆಗ್ತಾನೆ ಇರುತ್ತೆ ಬಟ್ ಎಷ್ಟೊಂದು ಜನ ಗೊತ್ತಿರುತ್ತೆ ಎಲ್ಲೊಂದು ಬೆಂಗಳೂರು ಬಿಟ್ಟಲ್ಲ ಬೆಂಗಳೂರಿಂದ ಆಚೆ ಹೋದ್ರೂ ಎಷ್ಟೊಂದು ಕರೆಂಟು ಪ್ರಾಬ್ಲಮ್ ಇರುತ್ತೆ ಮನೇಲಿ ಓದ್ತಿರುವಾಗ ಸಡನ್ ಆಗಿ ಆಫ್ ಆಗೋದು ಎಕ್ಸಾಮ್ ನಡೀತಿರುವಾಗ ಸಡನ್ ಆಗಿ ಆಫ್ ಆಗೋದು ಮತ್ತೆ ಕೆಲಸ ಮಾಡ್ತಿರುವಾಗ ಇಂಪಾರ್ಟೆಂಟ್ ಮೀಟಿಂಗ್ ಇರ್ತೀವಿ ಮ್ಯಾನೇಜರ್ ಜೊತೆ ಅವಾಗ ಕರೆಂಟ್ ಕಟ್ ಆಗಿಬಿಡುತ್ತೆ ಅವಾಗ ಮ್ಯಾನೇಜರ್ ಕೈಯಲ್ಲಿ ಒಗ್ಸ್ಕೊಡೋದು ನಾವೇನೋ ಹೇಳ್ತಾ ಇರ್ತೀವಿ ಅಂತ ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಬಟ್ ಈ ತರ ಒಂದು ಮಿಷಿನ್ ಬಂದ್ಬಿಟ್ಟು ನೋಡ್ತಿರ್ಬೋದು ಇವತ್ತು ನಾನು ನಿಮಗೆ ತೋರಿಸೋದು ಒಂದು ಸ್ಪೆಷಲ್ ಮಿಷಿನ್ ಆಗುತ್ತೆ ಯು ಪಿ ಎಸ್ ಮುಂಚೆ ಎಲ್ಲ ಯು ಪಿ ಎಸ್ ಬಂದ್ಬಿಟ್ಟು ಯಾವ ಥರ ಅಂದರೆ ನೀವು ಲೈಕ್ ಡಿಸ್ಟಿಲ್ ವಾಟರ್ ಹಾಕೋದು ಆ ಥರ ಏನೇನೋ ಕೆಮಿಕಲ್ಸ್ ಎಲ್ಲ ಬರ್ತಿತ್ತು ನಿಮಗೆ ಅದು ಕೂಡ ತೋರಿಸ್ತೀನಿ ಫಸ್ಟು ಲೈಕ್ ಈ ತರ ಒಂದು ಡಿಸ್ಟಿಲ್ ವಾಟರ್ ಹಾಕೋದು ಒಂದು ಮಿಷಿನ್ ಥರ ಇರ್ತಿತ್ತು ಇವಾಗೆಲ್ಲ ನಿಮಗೆ ಯು ಪಿ ಎಸ್ ಬಂದ್ಬಿಟ್ಟು ಡೈರೆಕ್ಟ್ ನೀವು ಒಂದು ಸೂಟ್ ಕೇಸ್ ಥರ ಕ್ಯಾರಿ ಮಾಡೋ ಥರ ಬಂದ್ಬಿಟ್ಟಿದೆ ಅಷ್ಟು ಸಿಂಪಲ್ ಆಗಿ ಅಷ್ಟು ಚಿಕ್ಕದಾಗಿ ಬಂದಿದೆ ಕಾಂಪ್ಯಾಕ್ಟಾಗಿ ಮುಂಚೆನೇ ಈ ಟೆಕ್ನಾಲಜಿನ ನೀವು ನೋಡಿರ್ತೀರಾ ಈ ಇಲ್ಲಿ ಇವ್ರ ಹತ್ರ ಬಂದ್ಬಿಟ್ಟು ಲೈಕ್ ಎರಡು ಯು ಪಿ ಎಸ್ ಇದೆ ಇವ್ರದ್ದು ಆ ಶಾಪ್ ನೇಮ್ ಬಂದ್ಬಿಟ್ಟು ನಮ್ಮ ಸೋಲಾರ್ ಅಂತ ಎಲೆಕ್ಟ್ರಾನಿಕ್ ಸಿಟಿ ಸೆಕೆಂಡ್ ಫೇಸಲ್ಲಿ ಬರುತ್ತೆ ಫುಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಎರಡು ಯು ಪಿ ಎಸ್ ಬರುತ್ತೆ ಒಂದು ದೊಡ್ಡ ಮನೆಗೆ ಇನ್ನೊಂದು ಬಂದ್ಬಿಟ್ಟು ಚಿಕ್ಕ ಮನೆಗೆ ಸೊ ಎಷ್ಟು ಲಾಸ್ಟ್ ಎಷ್ಟು ನಾನು ನೋಡಿರ್ತೀರ ದೊಡ್ಡ ಮನೆಗೆಲ್ಲ ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳಿದೆ ಸರ್ ನಮಗೆ ಚಿಕ್ಕ ಮನೆ ಇರುತ್ತೆ ನಮಗೆ ಚಿಕ್ಕ ಮನೆಗೆ ಸಾಕು ಅಂತ ಒಂದು ಯು ಪಿ ಎಸ್ ಬೇಕು ಅಂತ ಕೇಳಿದ್ರಿ ಸೊ ಅದಕ್ಕಂದೇ ಲೈಕ್ ಇವ್ರು ಬಂದ್ಬಿಟ್ಟು ಹೊಸ ಟೆಕ್ನಾಲಜಿ ಹೊಸ ಯು ಪಿ ಎಸ್ನ ಲಾಂಚ್ ಮಾಡಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಮನೆಗೆ ಒಂದು ಇದೆ ಮತ್ತೆ ಚಿಕ್ಕ ಮನೆಗೊಂದು ಇದೆ ಎಲ್ಲಾ ಡೀಟೇಲ್ಸ್ ಇವರೇ ಹೇಳ್ತಾರೆ ಎಲ್ಲ ಡೀಟೇಲ್ಸ್ ನೋಡೋಣ ಎಷ್ಟು ಸಿಂಪಲ್ ಆಗಿರುತ್ತೆ ಯಾವ ತರ ಟೆಕ್ನಿಕ್ ಯೂಸ್ ಮಾಡ್ತಾರೆ ಯಾವ ತರ ಕನೆಕ್ಷನ್ ಮಾಡೋದು ಯಾವ ತರ ಇರುತ್ತೆ ಎಲ್ಲಾನು ಡೀಟೇಲ್ಸ್ ನೋಡೋಣ ತಿಳ್ಕೊಳ್ಳೋಣ ಬನ್ನಿ ಓಕೆ ಸೊ ನೋಡ್ತಿರ್ಬೋದು ನಮ್ಮ ಮುಂದೆ ನೆಲ್ಸನ್ ಸರ್ ಇದ್ದಾರೆ ಇವ್ರನ್ನ ತುಂಬ ಜನ ಗೊತ್ತಿರುತ್ತೆ ಬಿಕಾಸ್ ಇವ್ರು ಮಾತಾಡೋ ಕನ್ನಡ ಅಂತೂ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರುತ್ತೆ ಸೊ ಇವತ್ತು ನಮಸ್ಕಾರ ಸರ್ ನಮಸ್ತೆ ಸರ್ ಲೈಕ್ ಇವ್ರ ಹತ್ರ ನಾವು ಫಸ್ಟ್ ವಿಡಿಯೋ ಮಾಡ್ತಿರೋದು ಲೈಕ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇವತ್ತು ಯಾವುದೋ ಹೊಸ ಪ್ರಾಡಕ್ಟ್ನ ತೊಗೊಂಡ್ಬಂದಿದ್ಯಾರೆ ನಾನು ಹೇಳಿದ್ನಲ್ಲ ಇಂಟ್ರೊಡಕ್ಷನ್ ಎಲ್ಲ ನಿಮಗೆ ಆ ಪ್ರಾಡಕ್ಟ್ ಬಗ್ಗೆನೇ ಎಲ್ಲ ಎಲ್ಲ ಹೇಳ್ತಾರೆ ಸೊ ಲೈಕ್ ನಿಮ್ಮದು ಲೈಕ್ ಲೊಕೇಶನ್ ಡೀಟೇಲ್ಸ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್ ಸೊ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನೆಲ್ಸನ್ ನಮ್ಮ ಕಂಪನಿ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಮ್ಮ ಸೋಲಾರ್ ಅಂತ ನಮ್ಮ ಕಂಪನಿ ಇರೋದು ನಿಮಗೆಲ್ಲ ಗೊತ್ತಿದೆ ಈ ಫಸ್ಟ್ ಪ್ರಾಡಕ್ಟ್ ನೋಡಿರ್ತೀರಾ ವೀಡಿಯೋನಲ್ಲಿ ಆಲ್ರೆಡಿ ಲಾಂಚ್ ಮಾಡಿದೀವಿ ನಾವು ಇದು ಒಮೇಗಾ ಡಿಜಿಟಲ್ ಯು ಪಿ ಎಸ್ ಅಂತ ಇದು ಒನ್ ಟು ಫೈವ್ ಜೀರೋ ಎ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯಿಂದ ನಮ್ಗೆ ಎನ್ಕ್ವೈರೀಸ್ ಬಂದಿದೆ ಒಂದು ಡಿಸ್ಟ್ರಿಕ್ಟ್ ಬಿಟ್ಟಿಲ್ಲ ಐ ಹವ್ ಗಾಟ್ ಎನ್ಕ್ವೈರಿ ಎಲ್ಲ ಡಿಸ್ಟ್ರಿಕ್ಟ್ ಅಂತ ಕೇಳಿದ್ದಾರೆ ಕಾಲ್ ಮಾಡಿಬಿಟ್ಟು ನಮಗೆ ಸರ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಹೊಸ ಟೆಕ್ನಾಲಜಿ ಹೊಸ ಇನ್ನೋವೇಶನ್ ಸ್ವಲ್ಪ ಸ್ವಲ್ಪ ಜನ ಅಂದ್ರು ಸರ್ ಇದು ಬಜೆಟ್ ಇಂದ ಜಾಸ್ತಿ ಇದೆ ಮತ್ತೆ ಟೂ ಬಿ ಎಚ್ ಕೆ ಮನೆ ಕರೆಕ್ಟ್ ಆಗುತ್ತೆ ಸರ್ ಅಷ್ಟು ಯೂಸೇಜ್ ಇಲ್ಲ ನಮ್ದಿರೋ ಚಿಕ್ಕ ಮನೆ ನಮ್ಗೆ ಅಷ್ಟು ದೊಡ್ಡದ ಚಿಕ್ಕದಾಗ ಒಂದು ಪ್ರಾಡಕ್ಟ್ ತಂದು ಕೊಡ್ಬೇಕಾಗುತ್ತಾ ಅಂತ ಸೊ ನಾವ್ ನೆಕ್ಸ್ಟ್ ಒಂದು ತಂದಿದೀವಿ ಒಮೆಗಾ ಡಿಜಿಟಲ್ ಯು ಪಿ ಎಸ್ ಅಂತ ಯು ಪಿ ಎಸ್ ಅಂತ ಓಕೆ ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಮೇಲೆ ನೋಡೋಣ ಸರ್ ಈ ಪ್ರಾಡಕ್ಟ್ ಯಾರಿಗೆ ಯೂಸ್ಫುಲ್ ಆಗುತ್ತೆ ಯಾವ ತರ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಸರ್ ಇದು ಕರೆಕ್ಟ್ ನೋಡಿ ಇದು ಬಂದು ಈ ಇನ್ವರ್ಟರ್ ಯು ಪಿ ಎಸ್ ಆ ಸೆಗ್ಮೆಂಟ್ ಅಲ್ಲಿ ಈ ತರ ಪ್ರಾಡಕ್ಟ್ ಯಾರು ತಂದಿದೂ ಇಲ್ಲ ಮಾಡಿದೂ ಇಲ್ಲ ಇವತ್ತನ ಯಾಕಂದ್ರೆ ನಿಮಗೆ ಗೊತ್ತಿದೆ ಆ ಹಳೆ ಬ್ಯಾಟ್ರಿಂದ ಎತ್ತೋದು ಮಾಡೋದು ಕಷ್ಟ ಪ್ಲಸ್ ಮೈಂಟೆನೆನ್ಸ್ ತುಂಬಾ ಕಷ್ಟ ಇದೆ ಇದರಲ್ಲಿ ಬಂದು ಯೂಸ್ ಮಾಡುದು ಲಿಥಿಯಮಯನ್ ಫೆರೋಪೋಸ್ಫಿಟ್ ಬ್ಯಾಟ್ರಿ ಸೊ ಐನ್ ಫೆರೋಪಾಸ್ಫಿಟ್ ಅಂದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ ತ್ರೀ ತೌಸಂಡ್ ಸೈಕಲ್ಸ್ ಲೈಫ್ ಬರುತ್ತೆ ಸೂಪರ್ ಇದು ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಇದು ನಾನು ಫಸ್ಟ್ ಬಂದ ತಕ್ಷಣ ನೋಡಿದ್ರೇನೆ ಸರ್ ಏನ್ ಸರ್ ಇದು ಯು ಇಷ್ಟು ಚಿಕ್ಕದಾಗಿದೆ ಅನ್ಕೊಂಡ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಬಿಕಾಸ್ ನಾನ್ ನೋಡಿರೋ ಯು ಪಿ ಎಸ್ ಮನೆಯಲ್ಲಿ ದೊಡ್ಡದಾಗ ಒಂದು ಯು ಪಿ ಎಸ್ ಇತ್ತು ಅದಕ್ಕೆ ಸೆಪರೇಟ್ ಆಗಿ ಡಿಸ್ಟಿಲ್ ವಾಟರ್ ಹಾಕೋದು ತುಂಬಾ ಅದ್ರಲ್ಲಿ ಏನಂದ್ರೆ ಸ್ವಲ್ಪ ಕೆಮಿಕಲ್ ಹೌದು 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 ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ಸ್ಮೆಲ್ ಒಂದ್ ಬರುತ್ತೆ ಅದು ಹಾರ್ಮ್ಫುಲ್ ಇರುತ್ತೆ ಮತ್ತೆ ಆ ಕೆಮಿಕಲ್ ನಿಮ್ಗೆ ಟೈ ಕೈಗೆಲ್ಲ ಟಚ್ ಆದ್ರೂ ರೆಡ್ ಕಲರ್ ಆಗುತ್ತೆ ಸೊ ಇಟ್ ಇಸ್ ವೆರಿ ರಿಸ್ಕಿ ಮಕ್ಕಳು ಇಟ್ಸ್ ಆನ್ ಚೈಲ್ಡ್ ಫ್ರೆಂಡ್ಲಿ ಮಕ್ಕಳಿಗೆ ತುಂಬಾ ರಿಸ್ಕಿ ಇರೋದು ಮತ್ತೆ ಜಾಗನು ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಜಾಸ್ತಿ ನೋಡಿ ಫುಲ್ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಆಗಿದೆ ಅದೇ ಚಿಕ್ಕದು ಕಾಂಪ್ಯಾಕ್ಟ್ ಚೆನ್ನಾಗಿದೆ ನೀವು ಹಾಲ್ ಅಲ್ಲೂ ಇಟ್ಕೊಳ್ಬಹುದು ಇದನ್ನ ಎಲ್ಲೂ ಲೈಕ್ ಒಳಗಡೆ ಇಡ ಹೊರಗಡೆ ಇಡಬೇಕಂತ ಏನೂ ಇಲ್ಲ ನೀವು ಹಾಲ್ ಅಲ್ಲಿ ಇಡಬಹುದು ಓಕೆ ಓಕೆ ಸರ್ ಲೈಕ್ ಸರ್ ಇವಾಗ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಬರ್ತೀಯ ಐ ಮೀನ್ ಲೈಕ್ ಹಬ್ಬಗಳು ಬರ್ತಿದೆ ಎಷ್ಟೊಂದ್ ಜನ ಲೈಕ್ ನಮ್ ವಿಡಿಯೋ ನೋಡ್ತಾರೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಏನಾದ್ರು ಒಂದು ಆಫರ್ ಸಿಗುತ್ತೆ ಅಂತ ಸೊ ನಮ್ ಸಬ್ಸ್ಕ್ರೈಬರ್ಸ್ ಗೆ ನಮ್ ಚಾನೆಲ್ ಕಡೆಯಿಂದ ಬಂದ್ರೆ ಕ್ರಿಸ್ಮಸ್ ನ್ಯೂ ಇಯರ್ ಗೆ ಏನ್ ಆಫರ್ ಕೊಡ್ತೀರಾ ಸರ್ ಖಂಡಿತ ಸರ್ ಇದ್ರಲ್ಲಿ ಆಕ್ಚುಲಿ ಇದು ಎಮ್ ಪಿ ಬಂದು ಟ್ವೆಂಟಿ ಫೋರ್ ತೌಸಂಡ್ ಇರೋದು ಓಕೆ ಸೊ ಇಪ್ಪತ್ನಾಲ್ಕು ಸಾವಿರ ಕರೆಕ್ಟ್ ಟ್ವೆಂಟಿ ಫೋರ್ ತೌಸಂಡ್ ಇಪ್ಪತ್ನಾಲ್ಕು ಸಾವಿರ ಇರೋದು ಯಾರೇ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಅವ್ರಿಗೆ ಟೂ ಅಂಡ್ ಹಾಫ್ ತೌಸಂಡ್ ಡಿಸ್ಕೌಂಟ್ ಸರ್ ಎರಡುವರೆ ಸಾವಿರ ರಿಯಾಯಿತಿ ಅವ್ರಿಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಹೋಗ್ಬಿಟ್ಟು ಅವ್ರಿಗೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಸಿ ಎಸ್ ಟಿ ಸೇರಿಸಿ ಟ್ವೆಂಟಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಲೈಕ್ ಇವಾಗ ಬ್ಯಾಂಗ್ಳೂರಲ್ಲಿ ಸಿಒಡಿ ಆಪ್ಷನ್ಸ್ ಅವೈಲೇಬಲ್ ಇದೆ ಹೌದು ಸರ್ ಬ್ಯಾಂಗ್ಳೂರ್ಗೆ ಸಿಒಡಿ ಕೊಡ್ತಾ ಇದೀವಿ ನಾವು ಯಾರೇ ಇಲ್ಲಿ ಜಸ್ಟ್ ಕಾಲ್ ಮಾಡಿ ನಾವು ಸಿಇಒಿ ಕೊಡ್ತಾ ಇದೀವಿ ಓಕೆ ಓಕೆ ಅಂದ್ರೆ ಔಟ್ ಆಫ್ ಸ್ಟೇಟ್ಸ್ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕರ್ನಾಟಕ ಎಲ್ಲ ಹೋಗಬೇಕಂದ್ರೆ ಸರ್ ಅದನ್ನೇ ಹೇಳ್ತೀನಿ ಆ ಕತೆ ಹೇಳ್ತೀನಿ ಮಾಡಿದ್ದಾರೆ ಕಾಲ್ ಎಲ್ಲ ಹೆಸರು ಹೇಳಕ್ಕಾಗಲ್ಲ ಕನ್ನಡ ಕರ್ನಾಟಕ ಎಷ್ಟು ಡಿಸ್ಟ್ರಿಕ್ಟ್ ಇದೆಯೋ ಎಲ್ಲರೂ ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಸ್ವಲ್ಪ ಕ್ವಶನ್ ಕೇಳ್ತಾರೆ ಸರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ ಕರೆಕ್ಟ್ ಆದ್ರೆ ನಮ್ಗೆಲ್ಲ ಏನ್ ಕತೆ ಇವಾಗ ಮೈಸೂರ್ ಆಗ್ಲಿ ಮಂಡ್ಯ ಆಗ್ಲಿ ದಾವಣಗೆರೆ ಆಗ್ಲಿ ತುಮಕೂರ್ ಆಗ್ಲಿ ಚಿಕ್ಕಮಂಗ್ಳೂರ್ ಆಗ್ಲಿ ಮ್ಯಾಂಗ್ಳೂರ್ ಆಗ್ಲಿ ಅವರು ಸರ್ ನಮ್ಗೆ ಏನ್ ಕತೆ ನಮ್ಗೆ ಯಾಕೆ ಸರ್ ಫ್ರೀ ಡೆಲಿವರಿ ಇಲ್ಲ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೆ ಇವಾಗ ನೀವು ಬಂದಿದೀರಾ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಅಂತ ಕರ್ನಾಟಕ ಆಲ್ ಓವರ್ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಕೊಡ್ತಾ ಓಕೆ ಓಕೆ ಇವಾಗ ಪ್ರಾಡಕ್ಟ್ ಬಗ್ಗೆ ಇನ್ ಡೆಪ್ ಡೀಟೇಲ್ಸ್ ಎಲ್ಲ ನೋಡೋಣ ಮನಿ ಪ್ರಾಡಕ್ಟ್ ನ ಲೈಕ್ ಮಾಡಿ ಮನೆಗಂತ ಪರ್ಪಸ್ ಎಲ್ಲ ತಗೊಳ್ತಾ ಇದಾರೆ ಬಟ್ ತುಂಬಾ ಜನ ಕಮರ್ಷಿಯಲ್ ಪರ್ಪಸ್ ಕೇಳ್ತಾ ಇದೀರಾ ಸೊ ನಾವು ಅದನ್ನು ಪ್ರಾಡಕ್ಟ್ ತರ್ತಾ ಇದೀವಿ ಓಕೆ ಜಸ್ಟ್ ಒನ್ ಟೂ ಕೆವಿ ಇಂದ ಟೆನ್ ಕೆವಿ ತನಕ ಕಮರ್ಷಿಯಲ್ ಸಿಗುತ್ತೆ ವಿತ್ ಲಿಥಿಯಮೈನ್ ಫೆರೋಪಾಸ್ಟೆಡ್ ಬ್ಯಾಟ್ರಿನೇ ಸಿಗುತ್ತೆ ದಯವಿಟ್ಟು ಒಂದ್ ತಿಂಗ್ಳು ವೇಟ್ ಮಾಡಿ ಜಾನುವರಿಗೆ ಆ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ವಿ ಅದನ್ನ ಬಿಟ್ಟು ಸ್ವಲ್ಪ ಜನ ಕೇಳಿದ್ರು ಸರ್ ಕಂಪನಿ ನಮ್ಮ ಸೋಲಾರ್ ಸೋಲಾರ್ ಪ್ರಾಡಕ್ಟ್ ಯಾವಾಗ್ ಇದೇ ಯಾವಾಗರೇ ಕಾಂಪ್ಯಾಕ್ಟ್ ಆಗಿನೇ ಇನ್ ಬಿಲ್ಟ್ ಅಲ್ಲಿ ಫೆರೋಪೋಸಿ ಜೊತೆ ನಾವು ಸೋಲಾರ್ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ ಅದನ್ನ ಫೆಬ್ರವರಿ ಮಂತ್ ಅಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಒಂದ್ ಎರಡು ತಿಂಗಳು ವೈಟ್ ಮಾಡಿ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಸೊ ಟೂ ಮಂತ್ಸ್ ವೈಟ್ ಮಾಡಿ ನಮ್ ಪ್ರಾಡಕ್ಟ್ಸ್ ಲಾಂಚ್ ಮಾಡ್ತಾ ಇದೀವಿ ಸೊ ಇವಾಗ ನೀವು ನೋಡಿದಿರಾ ಇದು ನವೆಂಬರ್ ಲಾಂಚ್ ಮಾಡಿದೀವಿ ಡಿಸೆಂಬರ್ ಗೆ ಲಾಂಚ್ ಮಾಡಿದೀವಿ ಜನವರಿಗೆ ನಾವು ಕಮರ್ಷಿಯಲ್ ಟು ಕೆಬಿಯಿಂದ ಟೆನ್ ಲಿಥಿಯಂ ಅಂಡ್ ಫೆರೋಪೋಸಿಟ್ ಬ್ಯಾಟ್ರಿ ಅದನ್ನೇ ಲಾಂಚ್ ಮಾಡ್ತಾ ಇದೀವಿ ಯಾಕಂದ್ರೆ ಕಮಿಷನ್ ನಿಮ್ಗೆ ಗೊತ್ತಿದೆ ದೊಡ್ಡ ದೊಡ್ಡ ಕಂಪನೀಸ್ ಆಗ್ಲಿ ಇಲ್ಲಾಂದ್ರೆ ಇಂಡಸ್ಟ್ರೀಸ್ ಆಗಲಿ ಅಂದ್ರೆ ಹಾಸ್ಪಿಟಲ್ಸ್ ಆಗಲಿ ಸ್ಕೂಲ್ಸ್ ಆಗ್ಲಿ ಕಂಪ್ಯೂಟರ್ ಲ್ಯಾಬ್ಸ್ ಆಗ್ಲಿ ತುಂಬಾ ಪರ್ಪಸ್ ಬೇಕಾಗುತ್ತೆ ಮತ್ತೆ ಸ್ವಲ್ಪ ದೊಡ್ಡ ಮನೇನೂ ಇರುತ್ತೆ ತ್ರೀ ಬಿ ಎಚ್ ಕೆ ಫೋರ್ ಬಿ ಎಚ್ ಕೆಲಕ್ಸ್ ಮನೆ ಅವ್ರಿಗೂ ಚಿಕ್ಕದ ಸಾಲ ಅಲ್ಲ ಖಂಡಿತ ಅವ್ರಿಗೂ ನಾವು ನೆಕ್ಸ್ಟ್ ಮಂತ್ ತರ್ತಾ ಇದೀವಿ ಜಾನುವರಿಯಿಂದ ನಿಮ್ಗೆ ಆ ಪ್ರಾಡಕ್ಟ್ಸ್ ಸಿಗುತ್ತೆ ನಮ್ಮ ಓಕೆ ಪ್ರಾಡಕ್ಟ್ ಕೂಡ ಇದೆ ಇವ್ರ ಹತ್ರ ಸೊ ಈ ಪ್ರಾಡಕ್ಟ್ ಬಗ್ಗೆ ಹೇಳಿ ಸರ್ ಸರ್ ಇದು ಬಂದು ನೈನ್ ವಾಟ್ ಬಲ್ಬ್ ನೀವ್ ನೋಡಿದ್ರೆ ಮಾಮೂಲ್ ಬಲ್ಬ್ ತರನೆ ಬಟ್ ಇದೇ ಒಂದು ಸ್ಪೆಷಾಲಿಟಿ ಇದೆ ಇದನ್ನು ಒಮೆಗಾ ಡಿಜಿಟಲ್ ಯು ಪಿ ಎಸ್ ಇಂದಾನೆ ಬಂದಿರೋದು ನೀವು ನೋಡಬಹುದು ಇದೇ ಮೇನ್ ಏನಂದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಇವಾಗ ನೀವು ಬಲ್ಬ್ ನಾರ್ಮಲ್ ಆಗ್ತೀರಾ ನಿಮ್ಗೆ ಲೈಟ್ ಬರುತ್ತೆ ಇದೆ ತರ ಲೈಟ್ ಬರುತ್ತೆ ಅದೇ ಕರೆಂಟ್ ಹೋದ್ರೆ ಏನಾಗುತ್ತೆ ಇದು ಆಟೋಮೆಟಿಕ್ ಆಫ್ ಆಗುತ್ತೆ ಹೌದಾ ಬಟ್ ಇದರಲ್ಲಿ ಏನಂದ್ರೆ ಒಂದು ಅಡ್ವಾಂಟೇಜ್ ಇದು ಒಳಗಡೆ ಇನ್ ಬಿಲ್ಟ್ ಲಿಥಿಯಂ ಐನ್ ಫೆರೋಪೋಸ್ಫೇಟ್ ಇದೆ ಈ ಬಲ್ಬ್ ಒಳಗಡೆ ಇದೆ ಸೊ ನಿಮ್ಗೆ ಫೈವ್ ಅವರ್ಸ್ ಬ್ಯಾಕಪ್ ಬರುತ್ತೆ ಬ್ಯಾಕಪ್ ಕರೆಂಟ್ ಆದ್ರೂ ಇದು ಆನ್ ಆಗ್ತಾ ಇರುತ್ತೆ ಅಲ್ಲ ನೀವು ಏನು ಸ್ವಿಚ್ ಆಗ್ಬೇಕು ಏನು ಇಲ್ಲ ಇದೇ ತರ ಆನ್ ಇರುತ್ತೆ ಈ ತರನೇ ಇರುತ್ತೆ 메인 ಆಫ್ ಆಗಿದ ತಕ್ಷಣ ಕರೆಂಟ್ ಹೋಗಿದ ತಕ್ಷಣ ಇಮಿಡಿಯೇಟ್ಲಿ ಇದು ಆನ್ ಆಗುತ್ತೆ ಓಕೆ 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 ನಾನು जस्ट ಕೈಯ ತೋರಿಸ್ತೀನಿ ನೋಡಿ ಈಗ 메인 ಆಫ್ ಮಾಡ್ತೀನಿ ನೋಡಿ ಬರಿ ಎಲ್ಲ ಆಫ್ ಆಯ್ತು ಓಕೆ ಸೊ ಎಲ್ಲ ಮೈನ್ ಆಫ್ ಮಾಡಿದ ತಕ್ಷಣ ಕರೆಂಟ್ ಹೋಗಿದ ತಕ್ಷಣ ಎಲ್ಲ ಆಫ್ ಆಯ್ತು ಬರೀ ಇದು ಮಾತ್ರನೇ ಈ ಬಲ್ಬ್ ಆನ್ ಆಗುತ್ತೆ ಓಕೆ ಓಕೆ ಈ ಸ್ವಿಚ್ ಯಾವಾಗಲೂ ಆನ್ ಇಡಬೇಕು ಅಷ್ಟೇ ಸೋ ನೀವು ಆನ್ ಇಟ್ ಏನಾಗುತ್ತೆ ನಿಮ್ ಲೈಟ್ ಬರ್ತಾ ಇರುತ್ತೆ ಅದರಿಂದನೇ ಚಾರ್ಜ್ ಆಗುತ್ತೆ ಬಿಟ್ ಕರೆಂಟ್ ಹೋಯ್ತಂದ್ರೆ ಬ್ಯಾಕಪ್ ಬರುತ್ತೆ ಇದು ನಿಮ್ ಚಿಕ್ಕ ಮನೆ ಇರ್ಲಿ ಇಲ್ಲೇ ಎಮರ್ಜೆನ್ಸಿ ಬೇಕಿಲ್ಲ ಅಂದ್ರೆ ಹೊರಗಡೆ ਆಕ್ತಿರ ನೋಡಿ ಲೈಟ್ ಕರೆಂಟ್ ಹೋಯ್ತು ಈ ಜನರಲಿ ಮನೆ ಹೊರಗಡೆ ಆಗ್ತಾ ನೋಡಿ ಲೈಟ್ ಅದಕ್ಕೆ ಯೂಸ್ ಆಗುತ್ತೆ ಮತ್ತೆ ಚಿಕ್ಕ ಚಿಕ್ಕ ಮನೆಗಳಿಗೆ ನಿಮ್ಗೆ ನೋಡಿ ಇವಾಗ ದೊಡ್ಡದ ನನ್ನತ್ರ ಇಲ್ಲ ಸರ್ ನನಗೆ ಇರೋದೇ ಚಿಕ್ಕ ಮನೆ ನನಗೆ ಸುಮ್ನೆ ಸ್ಕೂಲ್ ಮಕ್ಳು ನೈಟ್ ಓದಕ್ ತರ ಬೇಕಂದ್ರೆ ನೀವು ಅದರಲ್ಲೂ ಯೂಸ್ ಮಾಡಬಹುದು ಇದು ಎಲ್ಲಿ ಯೂಸ್ ಆಗಲ್ಲ ಅಂದ್ರೆ ನೀವು ಅಂಗಡಿಯಲ್ಲಿ ಮಾತೀರ ನೋಡಿ ಅವ್ರಿಗೆಲ್ಲ ಯೂಸ್ ಆಗಲ್ಲ ಇದು ಯಾಕಂದ್ರೆ ಇದು ಮೈನ್ ಕಟ್ ಆಫ್ ಆದ್ರೆ ಮಾತ್ರ ಇದು ಲೈಟ್ ಉರಿಯೋದು ಇಲ್ಲ ಅಂದ್ರೆ ಜಸ್ಟ್ ನಾರ್ಮಲ್ ಆಗಿ ತರ ಕೊಟ್ಟು ಕನೆಕ್ಷನ್ ಓಕೆ ಸೊ ಇದು ಮೇನ್ ಇಂದ ಕರೆಂಟ್ ಹೋಯ್ತಂದ್ರೆ ಇದು ಆಟೋಮೆಟಿಕ್ ಆನ್ ಆಗುತ್ತೆ ಮತ್ತೆ ನೀವು ಡೈಲಿ ಯೂಸ್ ಮಾಡ್ತಾ ಇದ್ರೆ ನೈನ್ ವಾಟ್ಸ್ ಇದು ಎಲೆಕ್ಟ್ರಿಸಿಟಿ ಜಾಸ್ತಿ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಅದ್ರಲ್ಲಿ ಲಿಥಿಯಮೈನ್ ಫರೋಪಸ್ ಒಳಗಿರೋದ್ರಿಂದ ಅದು ಅದೇ ಚಾರ್ಜ್ ಆಗುತ್ತೆ ಅಷ್ಟೇ ಸೇಫ್ಟಿ ಫೀಚರ್ಸ್ ಇದೆ ಇಷ್ಟೇ ಚಾರ್ಜ್ ಆಗುತ್ತೆ ಇಷ್ಟೇ ಡಿಸ್ಚಾರ್ಜ್ ಆಗುತ್ತೆ ಅದು ಆಟೋಮೆಟಿಕ್ ಮೇಂಟೈನ್ ಮಾಡ್ಕೊಳ್ಳುತ್ತೆ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇದೆ ಎಸ್ ಒನ್ ಇಯರ್ ವ್ಯಾರಂಟಿ ಇದೆ ಇದು ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಐನೂರು ಕರೆಂಟ್ ಹೋದ್ರೆ ಮನೆ ಒಂದು ಜನರಲಿ ತ್ರೀ ಫೋರ್ ಅವರ್ಸ್ ಕರೆಂಟ್ ಹೋಗುತ್ತೆ ನೀವು ಆರಾಮಾಗಿ ಯೂಸ್ ಮಾಡಬಹುದು ಇದನ್ನು ಬೇಕಾದ್ರೆ ಪವನ್ ಸರ್ ಅಂದ್ರು ಈ ತರ ಈ ತರ ಯು ಪಿ ಎಸ್ ಇದೆ ಅಂತ ಸೊ ಟೆಕ್ನಾಲಜಿ ಫಸ್ಟ್ ಕೇಳಿದ್ರು ಅವರು ನಾನು ಟೆಕ್ನಾಲಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಹಳೆ ಇನ್ವರ್ಟರ್ ಇದು ಒನ್ ಕೆ ವಿ ಇನ್ವರ್ಟರ್ ಇದು ಬ್ಯಾಟ್ರಿ ಇದು ನೀವು ಎಲ್ಲಾ ಕಡೆ ನೋಡಿರ್ತೀರಾ ನಿಮ್ ಆಫೀಸ್ ಆಗ್ಲಿ ಮನೆ ಆಗ್ಲಿ ಎಲ್ಲಿ ಹೋದ್ರು ಇದೇ ಟೆಕ್ನಾಲಜಿ ಇರೋದು ಕರೆಂಟ್ಲಿ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ಇವಾಗ ನಮ್ ಇನ್ವರ್ಟರ್ ಬನ್ನಿ ಇದು ನೋಡಿ ಇದು ಒಮಿಗಾ ಡಿಜಿಟಲ್ ಯು ಪಿ ಎಸ್

ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಮೇನ್ ಏನಂದ್ರೆ ಹಳೆ ಬ್ಯಾಟ್ರಿ ಬಂದು ಟ್ಯೂಬ್ಯುಲರ್ ಬ್ಯಾಟ್ರಿ ಇಲ್ಲ ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಹೇಳ್ತಾರೆ ಅಂದ್ರೆ ಲೆಡ್ ಆಸಿಡ್ ಬ್ಯಾಟ್ರಿ ಅಂದ್ರೆ ಡಿಸ್ಟಿಲ್ ವಾಟರ್ ಕರೆಕ್ಟ್ 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 ಅದರಲ್ಲಿ ನೀವು ಡಿಸ್ಟಿಲ್ ವಾಟರ್ ಹಾಕ್ಬೇಕು ಲಿಥಿಯಂ ಅಯನ್ ಫೆರೋಪೋಸ್ಫೇಟ್ ಅನ್ನೋದು ಇದು ಹೊಸ ಟೆಕ್ನಾಲಜಿ ನೀವು ಇವಾಗ ನೋಡಬಹುದು ಎಲೆಕ್ಟ್ರಿಕ್ ಕಾರ್ ಎಲೆಕ್ಟ್ರಿಕ್ ಬೈಕ್ ಅಂತ ಅದೇ ತರನೇ ಸಿಮಿಲರ್ ಇದ್ರಲ್ಲೂ ಕಾನ್ಸೆಪ್ಟ್ ಇರೋದು ಸೊ ಲಿಥಿಯಂ ಅಯನ್ ಫೆರೋಪೋಸ್ಫೇಟ್ ಏನಾಗುತ್ತೆ ಅಂದ್ರೆ ನಿಮಗೆ 3000 ಸೈಕಲ್ಸ್ ಲೈಫ್ ಬರುತ್ತೆ 3000 ಸೈಕಲ್ಸ್ 3000 ಸತಿ ಯೂಸ್ ಮಾಡಬಹುದು ಎಸ್ ಓಕೆ ಒಂದು ಸೈಕಲ್ ಅಂದ್ರೆ ನೀವು 0% ಇಂದ ஹண்ட்ரெட் பர்சென்ட் சார்ஜ் மாசெண்ட் வந்து அது சைக்கல் ಸೊ ಆ ತರ ನೀವು ಮೂರ್ ಸಾವಿರ ಸತಿ ಮಾಡಕ್ಕಾಗುತ್ತೆ ಯಾವುದು ಇದರಲ್ಲಿ ಲಿಥಿಯಂ ಐನ್ ಫೆರೋಪೋಸೈಟ್ ಅಲ್ಲಿ ತ್ರೀ ಟೈಮ್ಸ್ ಮಾಡಬಹುದು ಸೊ ನಿಮ್ಗೆ ಬ್ಯಾಟ್ರಿ ಲೈಫ್ ಎಂಟರಿಂದ ಹತ್ತು ವರ್ಷ ಬರುತ್ತೆ ನಿಮ್ಗೆ ಆದ್ರೆ ಆ ಹಳೆ ಬ್ಯಾಟ್ರಿ ಇದೆ ನೋಡಿ ಇದರಲ್ಲಿ ನೀವು ಬರೀ ಮುನ್ನೂರು ಸತಿ ಮಾತ್ರ ಮಾಡಕ್ಕಾಗುತ್ತೆ ನೀವ್ ಮೂರ್ ಸಾವಿರ ಸತಿ ಮಾಡಕ್ಕಾಗಲ್ಲ ತ್ರೀ ಹಂಡ್ರೆಡ್ ಟೈಮ್ಸ್ ಮಾತ್ರ ಆ ತರ ಮಾಡಕ್ಕಾಗ ನೀವು ಏನು ಬ್ಯಾಟ್ರಿ ನೋಡಿ ನೀವೇ ನೋಡಬಹುದು ಫುಲ್ ಇದು ಎತ್ತುವುದು ಮತ್ತೆ ಜಾಗ ಬೇಕದಕ್ಕೆ ಮೇಂಟೆನೆನ್ಸ್ ಅದಕ್ಕೆ ಸ್ವಲ್ಪ ಜನ ಜನ ಸಿ ತರ ಮಾಡ್ಕೊಳ್ತಾರೆ ಫೋರ್ ಮಂತ್ಸ್ ಒನ್ಸ್ ಅವರೇ ಬಂದ್ ಡಿಸ್ಟಿಲ್ ವಾಟರ್ ಹಾಕ್ತಾರೆ ಪ್ರಾಬ್ಲಮ್ಸ್ ಎಲ್ಲ ಇದೆ ಬಟ್ ಇದರಲ್ಲಿ ಝೀರೋ ಮೈಂಟೆನೆನ್ಸ್ ಝೀರೋ ಮೈಂಟೆನೆನ್ಸ್ ಕಂಪ್ಲೀಟ್ ಝೀರೋ ಮೈಂಟೆನೆನ್ಸ್ ನೀವು ಏನು ಮಾಡಂಗಿಲ್ಲ ಇದರಲ್ಲಿ ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಪ್ಲಗ್ ಅಂಡ್ ಪ್ಲೇ ಓಕೆ ಇವಾಗ ಲೈಕ್ ಈ ಪ್ರಾಡಕ್ಟ್ ಬಗ್ಗೆ ಡೀಪ್ ಆಗಿ ತಿಳ್ಕೊಳಕ್ ಮುಂಚೆ ಈ ಪ್ರಾಡಕ್ಟ್ ವಾರಂಟಿ ಹೆಂಗಿದೆ ಸಪೋರ್ಟ್ ಹೆಂಗಿದೆ ಏನೋ ಪ್ರಾಬ್ಲಮ್ ಆದ್ರೆ ಯಾವ ತರ ಕರೆಕ್ಟ್ ಕರೆಕ್ಟ್ ಅದನ್ನ ಹೇಳ್ತೀವಿ ಸರ್ ಸೊ ಕರೆಂಟ್ಲಿ ನೋಡಿ ಈ ಪ್ರಾಡಕ್ಟ್ ಬಂದು ಫೋರ್ ಇಯರ್ಸ್ ವಾರಂಟಿ ಇದೆ ಓಕೆ ಸೊ ಏನೇ ಆಗ್ಲಿ ನಮ್ ಜವಾಬ್ದಾರಿ ಅದು ಅದು ರಿಪೇರ್ ಅಂದ್ರೆ ರಿಪೇರ್ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ಪ್ರಾಡಕ್ಟ್ ರಿಪ್ಲೇಸ್ಟ್ ಏನೇ ಆಗ್ಲಿ ನಮ್ ಜವಾಬ್ದಾರಿ ಸೊ ಯಾವತ್ತಿದ್ರು ಏನೇ ಇರ್ಲಿ ನಮ್ ಜವಾಬ್ದಾರಿ ಇರುತ್ತೆ ಒಂದು ಸೆಕೆಂಡ್ ತಿಂಗು ಇದು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಯಾರ್ ಯಾವತ್ತೇ ಇರ್ಲಿ ನಮ್ಗೆ ಫೋನ್ ಮಾಡ್ಬೋದು ನಾವ್ ಅದನ್ನ ರಿಪೇರ್ ಮಾಡಿ ಕಲಿಸ್ತೀವಿ ಮತ್ತೆ ನಮ್ದು ನಾವು ಡೀಲರ್ ನೆಟ್ವರ್ಕ್ ಬಿಲ್ ಮಾಡ್ತಾ ಇದೀವಿ ಸೊ ಎವ್ರಿ ಡಿಸ್ಟ್ರಿಕ್ಟ್ ಅಲ್ಲೂ ಅವೈಲಬಲ್ ಇರ್ತಾರೆ ಗೋಯಿಂಗ್ ಫಾರ್ವರ್ಡ್ ಸೊ ಸರ್ವಿಸ್ ಈಸಿ ಆಗುತ್ತೆ ಸೂಪರ್ ಸೂಪರ್ ಓಕೆ ಸರ್ ಈ ಪ್ರಾಡಕ್ಟ್ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಅದಕ್ಕೆ ಮುಂಚೆ ಲೈಕ್ ಈ ಪ್ರಾಡಕ್ಟ್ ಬಿಲ್ಡ್ ಕ್ವಾಲಿಟಿ ಏನೇನಿದೆ ಯಾವ ತರ ಫೀಚರ್ಸ್ ಇದೆ ಈ ಲೈಟ್ಸ್ ಎಲ್ಲ ಎಷ್ಟೊಂದಿದೆ ಅದ್ರ ಬಗ್ಗೆ ಹೇಳ್ಬೇಡಿ ಖಂಡಿತ ಖಂಡಿತ ಸರ್ ಆನ್ ಮಾಡ್ತೀನಿ ನೋಡಿ ಲೈಟ್ ಬರುತ್ತೆ ಓಕೆ ಎಸ್ ಸೊ ಇವಾಗ ಆನ್ ಆಗಿದೆ ಓಹ್ ಸೂಪರ್ ಇಲ್ಲ ಡಿಜಿಟಲ್ ಇಲ್ಲ ಸರ್ ಇದ್ರಲ್ಲಿ ನಿಮ್ಗೆ ಎಷ್ಟು ಕರೆಂಟ್ ಬರ್ತಾ ಇದೆ ನಿಮ್ ಮೇನ್ ಇಂದ ತೋರಿಸುತ್ತೆ ಮೈನ್ ಎಷ್ಟು ಪವರ್ ಬರ್ತಾ ಇದೆ ಅಂತ ಸೆಕೆಂಡು ನಿಮ್ಗೆ ಇದರಲ್ಲಿ ಎಷ್ಟು ಬ್ಯಾಟ್ರಿ ವೋಲ್ಟ್ ಇದೆ ಅಂತ ತೋರಿಸುತ್ತೆ ಬ್ಯಾಟ್ರಿ ವೋಲ್ಟ್ ನೋಡಿ ಲೋಡ್ ಪರ್ಸೆಂಟ್ ತೋರಿಸುತ್ತೆ ಇದು ಚಾರ್ಜಿಂಗ್ ಆಮ್ಸ್ ಎಷ್ಟು ಚಾರ್ಜ್ ಆಗ್ತಾ ಇದೆ ನೆಕ್ಸ್ಟ್ ನಾವು ಲೋಡ್ ಹಾಕುವಾಗ ನಿಮ್ಗೆ ಲೋಡ್ ಪರ್ಸೆಂಟ್ ತೋರಿಸುತ್ತೆ ಲೋಡ್ ಪರ್ಸೆಂಟ್ ಎಲ್ಲಾನು ನಿಮ್ಗೆ ಇದು ತುಂಬಾ ಸಿಂಪಲ್ ಹ್ಯಾಂಡಿ ಇದೆ ನೋಡಿ ಇದು ಮೈನ್ ಸ್ವಿಚ್ ಚಾರ್ಜಿಂಗ್ ಯು ಪಿ ಸೂಪರ್ ಮೇನ್ ಯು ಎಸ್ ಆನ್ ಲೋ ಬ್ಯಾಟ್ರಿ ಇದೆ ಲೋ ಬ್ಯಾಟ್ರಿ ತೋರಿಸುತ್ತೆ ಲೋಡ್ ಬಂದ್ರೆ ಆಗಲಿ ಇದರಲ್ಲಿ ತೋರಿಸುತ್ತೆ ನಿಮ್ಗೆ ಕಾಂಪ್ಲಿಕೇಟೆಡ್ ಏನಿಲ್ಲ ಬರಿ ಸಿಂಪಲ್ ಥಿಂಗ್ ಮತ್ತೆ ಅದಕ್ಕೊಂದು ಸ್ವಿಚ್ ಇರುತ್ತೆ ಅಷ್ಟೇ ಓಕೆ ಈ ಸ್ವಿಚ್ ಬಂದ್ಬಿಟ್ಟು ಆನ್ ಆಫ್ ಆನ್ ಆಫ್ ಓಕೆ ಓಕೆ ಸರ್ ಸೊ ಇದರಿಂದ ಲೈಕ್ ಯಾವ್ದೆಲ್ಲ ಆಪರೇಟ್ ಮಾಡಬಹುದು ಇದು ಬಂದು ಏಟ್ ಫಿಫ್ಟಿ ವಿ ಎ ಸೊ ಏಟ್ ಫಿಫ್ಟಿ ಅಂದ್ರೆ ನೀವು ಸಿಕ್ಸ್ ಹಂಡ್ರೆಡ್ 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 ವ್ಯಾಚ್ ವ್ಯಾಚ್ ಯೂಸ್ ಯೂಸ್ ಸಿಕ್ಸ್ ಸಿಕ್ಸ್ ಕಂಪ್ಲೀಟ್ ಜಸ್ಟ್ ಒಂದು ಡೆಮೋ ತೋರಿಸ್ತೀನಿ ನೋಡಿ ಹಾಕ್ತೀನಿ ಆನ್ ಹಂಡ್ರೆಡ್ ತೋರಿಸಿ ಬಲ್ಬ್ ಇದು ಟೂ ಹಂಡ್ರೆಡ್ ವ್ಯಾಚ್ ನಾನು ಒಂದ್ ಹಾಕಿದೀನಿ ಇವಾಗ ನೀವು ನೋಡಬಹುದು ಮೇನ್ ಅಲ್ಲಿ ಇದೆ ಓಕೆ ಇವಾಗ ಮೇನ್ ಆಫ್ ಮಾಡ್ತಾ ಇದ್ದೀನಿ ಯು ಪಿ ಎಸ್ ಹೋಗುತ್ತೆ ಓಹ್ ಯು ಪಿ ಎಸ್ ಮೋಡ್ಗೂಟ್ ಲೋಡ್ ತರ್ಟಿ ತ್ರೀ ಪರ್ಸೆಂಟ್ ಓಕೆ ಸೂಪರ್ ಅಂದ್ರೆ ಇಲ್ಲ ಸರ್ ಇವಾಗ ಇದು ಕೂಡ ಆಫೇ ಆಗಿಲ್ಲ ಇಲ್ಲ ಸರ್ ಆಫ್ ಜನ ಡೌಟ್ ಇತ್ತು ಡೌಟ್ ಏನಂತ

ಇವಾಗ ನಿಮಗೆ ತೋರಿಸುತ್ತೆ ನೆಕ್ಸ್ಟ್ ಅದ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಬ್ಯಾಟ್ರಿ ನಿಮಗೆ ಗೊತ್ತಾಗುತ್ತೆ ನೋಡಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಇದೆ

ಇವಾಗ ನೀವು ನೋಡಬಹುದು ಹಂಡ್ರೆಡ್ ಸಿಕ್ಸ್ಟಿನ್ ಪರ್ಸೆಂಟ್ ವಾರ್ಥಿ ಕರೆಕ್ಟ್ ಕರೆಕ್ಟ್ ಕೆರೆ ಗೊತ್ತಾಗುತ್ತೆ ಇವಾಗ ಆಫ್ ಮಾಡು ಕರೆಕ್ಟ್ ಈ ಸೌಂಡ್ ನೋಡಿ ಮನೆಯಲ್ಲಿ ಕೇಳುತ್ತೆ ನಿಮ್ ಎಲ್ಲಿದು ಕೇಳಿಸುತ್ತೆ ಜನ್ರಲ್ಲಿ ಇವಾಗ ಏನಾಗುತ್ತೆ ಅದು ಇಟ್ ಇಟ್ಸ್ ವಿಲ್ ಆಫ್ ಏನು ಮಾಡೋದಿಲ್ಲ ಹೌದು ಅದೇ ಆಫ್ ಯಸ್ ಅದೇ ಆಫ್ ಆಗುತ್ತೆ ಬೆಸ್ಟ್ ಪಾರ್ಟ್ ಏನಂದ್ರೆ ಅದೇ ತಿರ್ಗಾ ಆನ್ ಆಗುತ್ತೆ ನೀವ್ ಏನ್ ನೋಡಿ ಜಸ್ಟ್ ಡೆಮೋ ನೋಡಿ ಅದೇ ಆನ್ ಆಗುತ್ತೆ ತಿರ್ಗ ಓಕೆ ವಿದ್ ಫುಲ್ ಲೋಡ್ ಆ ಎಕ್ಸ್ಟ್ರಾ ಲೋಡ್ ಜೊತೆನೆ ಆನ್ ಆಗುತ್ತೆ ಆ ತರ ಟ್ವೈಸ್ ಮಾಡಬಹುದು

ಓಕೆ ಸರ್ ಇವಾಗ ನನ್ಗೆ ಇನ್ನೊಂದ್ ಪ್ರಶ್ನೆ ಹೇಳಿದ್ರೆ ಇದು ಇದು ಒಂಥರ ಲೈಕ್ ಮೆಟಲ್ ಇದೆ

ಒಂದು ಟಿವಿ ಚಿಕ್ ಫ್ರಿಜ್ ಇರುತ್ತೆ ಅದನ್ ಬಿಟ್ಟರೆ ಬೇಸಿಕ್ ಫ್ಯಾನ್ಸ್ ಲೈಟ್ಸ್ ಇರುತ್ತೆ ಇರುತ್ತೆ ಕರೆಕ್ಟ್ ಓಕೆ ಸೊ ಅದಕ್ಕೆಲ್ಲ ರನ್ ಆಗುತ್ತೆ ಲ್ಯಾಪ್ ಟಾಪ್ ಎಲ್ಲ ಚಾರ್ಜ್ ಮಾಡೋದಲ್ಲ ಈಝೀಲಿ ಮಾಡಬಹುದು ನೀವು ಬೇಕಾದ್ರೆ ಲ್ಯಾಪ್ ಟಾಪ್ ಸಿಸ್ಟಮ್ ಇದರಲ್ಲಿ ರನ್ ಮಾಡಬಹುದು ಸಿಸ್ಟಮ್ ಲ್ಯಾಪ್ ಟಾಪ್ ಒಂದು ಫಿಫ್ಟಿ ಟು ಹಂಡ್ರೆಡ್ ವ್ಯಾಚ್ ಬರುತ್ತೆ ನಿಮಗೆ ಕಂಪ್ಯೂಟರ್ ಬಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ವ್ಯಾಚ್ ಬರುತ್ತೆ ಬೇಸಿಕ ಓಕೆ 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 ಸರ್ ಇವಾಗ ಲೈಟ್ಸ್ ಎಲ್ಲ ತೋರ್ಸಾಯ್ತು ಎಷ್ಟೋ ಜನ ಅಂದ್ಕೊಂಡಿರ್ಬೋದು ಓಕೆ ಫ್ರಿಜ್ಜು ಟಿವಿ ಎಲ್ಲ ಆನ್ ಮಾಡಿ ತೋರಿಸಿ ಅಂತ ಖಂಡಿತ ಖಂಡಿತ ಸರ್ ಅದನ್ನೂ ಮಾಡೋಣ ಅದನ್ನೂ ಡೆಮೋ ತೋರಿಸ್ತೀನಿ ಓಕೆ ಓಕೆ ಸರ್ ಡನ್ ಸರ್ ಇವಾಗ ಇನ್ಸ್ಟಾಲೇಷನ್ ಎಲ್ಲ ರೆಡಿ ಇದೀರಾ ಫುಲ್ಲು ಹೌದು ನೋಡಿ ಹೆಂಗ್ ಕ್ಯಾರಿ ಮಾಡ್ತಾರೆ ಸೂಟ್ ಕೇಳ್ಸ್ತಾರ ಇವಾಗ ಸರ್ ಇವಾಗ ಡೆಮೋ ಲೈಕ್ ಯಾವ ತರ ಇನ್ಸ್ಟಾಲೇಷನ್ ಇರುತ್ತೆ ಈಸಿನ ತೋರಿಸಿ ಸರ್ ತುಂಬಾ ಜನರಿಗೆ ಡೌಟ್ ಇತ್ತು ಇದು ಯಾವ ತರ ಇನ್ಸ್ಟಾಲ್ ಮಾಡೋದು ಯಾಕಂದ್ರೆ ಇದಕ್ಕೆ ಎಲೆಕ್ಟ್ರಿಷಿಯನ್ ಬೇಡ ಅಂತ ಹೌದು ಎಲೆಕ್ಟ್ರಿಷಿಯನ್ ಬೇಡ ರೀಸನ್ ಏನಂದ್ರೆ ನಿಮ್ ಮನೆಯಲ್ಲಿ ಆಲ್ರೆಡಿ ಯು ಪಿ ಎಸ್ ಪಾಯಿಂಟ್ ಇರುತ್ತೆ ಹಳೆ ಮನೆಯಲ್ಲಿ ಇರಲ್ಲ ಜನರಲಿ ಹಳೆ ಮನೆ ಯಾರಿ ನಿಮ್ ಮನೆ ಪಕ್ಕದಲ್ಲಿ ಎಲೆಕ್ಟ್ರಿಷಿಯನ್ಸ್ ಇರ್ತಾರೆ ಅವನ್ನ ಕರ್ಸ್ಬಿಟ್ಟು ಒಂದು ಯು ಪಿ ಎಸ್ ಪಾಯಿಂಟ್ ಹಾಕೊಳ್ಳಿ ಎಷ್ಟಾಗ್ಬಹುದು ಸರ್ ಅದು ಅದೇ ಒಬ್ಬೊಬ್ರು ಒಂದೊಂದು ಚಾರ್ಜ್ ಡಿಪೆಂಡ್ ಮಾಡುತ್ತಾರೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಸರ್ ಬರುತ್ತೆ ಸೊ ನೀವು ಒಂದು ಯು ಪಿ ಎಸ್ ಪಾಯಿಂಟ್ ಹಾಕ್ಸ್ಬಿಡಿ ಹಾಕ್ಸ್ಬಿಟ್ರೆ ನಮ್ ಪ್ರಾಡಕ್ಟ್ ಬರುತ್ತೆ ನೀವು ಜಸ್ಟ್ ನಾನು ತೋರಿಸಿ ನೋಡಿ ಡೆಮೋ ತೋರಿಸ್ತೀನಿ ನೋಡಿ ಓಕೆ ಜಸ್ಟ್ ಇವಾಗ ಇರೋದು ಸೊ ನಾನು ಜಸ್ಟ್ ಇವಾಗ ಆಫ್ ಮಾಡ್ತೀನಿ ನೋಡಿ ಆಫ್ ಮಾಡ್ಬಿಟ್ಟು ಇದನ್ನ ತೆಗೆದ್ಬಿಟ್ಟು ನಮ್ ಯುಪಿಎಸ್ ಗೆ ನಾನು ಕನೆಕ್ಷನ್ ಕೊಡ್ತೀನಿ ನೋಡಿ ಯು ಪಿ ಎಸ್ ಕರೆಕ್ಟ್ 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 ಅದರಿಂದ ಬರೋದು ನಾವು ಇದಕ್ಕೆ ಕೊಡ್ತಾ ಇದೀವಿ ಮತ್ತೆ ನಮ್ಮ ಯು ಪಿ ಎಸ್ ಕನೆಕ್ಷನ್ನ ಇದಕ್ಕೆ ಕೊಡ್ಬೇಕು ನೀವು ನಿಮ್ಮಿದಕ್ಕೆ ಓಕೆ ಅದು ಕೊಡ್ತೀರಾ ಕೆರೆಕ್ಟ್ ನೀವು ಕೊಟ್ಬಿಟ್ಟು ಜಸ್ಟ್ ಆನ್ ಮಾಡಿ ಎವ್ರಿಥಿಂಗ್ ಬರುತ್ತೆ ಓಕೆ ಲೈಟ್ ಎಲ್ಲ ಆನ್ ಆಯಿತು ಕೆರೆಕ್ಟ್ ಮತ್ತೆ ಇದರಲ್ಲೂ ನೀವು ನೋಡಬಹುದು ಇದರಲ್ಲೂ ನಿಮಗೆ ಬರುತ್ತೆ ಮೇಯ್ನ್ಸ್ ಆನ್ ಅಂತ ಬರುತ್ತೆ ಓಕೆ ನೋಡಿ ಮೇಯ್ನ್ಸ್ ಆನ್ ಆಗಿದೆ ಆನ್ ಆಗಿದೆ ಓಕೆ ನೀವು ಇವಾಗ ಆನ್ ಮಾಡಿದ್ರೆ ನಿಮ್ಮ ಯು ಪಿ ಎಸ್ ಆನ್ ಆಗಿದೆ ಓಕೆ ಸೂಪರ್ ಸೊ ತುಂಬಾ ಜನ ಕೇಳಿದ್ರು ಡೌಟ್ ಸರ್ ಇನ್ಸ್ಟಾಲೇಷನ್ ಹೆಂಗ್ ಮಾಡೋದು ಹೆಂಗೆ ಮಾಡೋದಂತ ವಿಡಿಯೋ ನೋಡಿ ಸಿಂಪಲ್ ಇರೋದು ಸಿಂಪಲ್ ಎಸ್ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಮಾಡ್ತೀವಿ ಒಂದ್ ಬಾಕ್ಸ್ ಬರುತ್ತೆ ಆ ಬಾಕ್ಸ್ ಅಲ್ಲಿ ಈ ನೋಡಿ ಈ ಫ್ಯೂಸ್ ಬರುತ್ತೆ ಈ ಆರೆಂಜ್ ಕಲರ್ ಫ್ಯೂಸ್ ಇದೆ ನೋಡಿ ಈ ತರ ಫ್ಯೂಸ್ ಬರುತ್ತೆ ಸಪ್ರೇಟ್ ಆಗಿರುತ್ತೆ ಅದನ್ನ ತೆಗೆದು ಜಸ್ಟ್ ಅದ್ರಲ್ಲಿ ಹಾಕ್ಬೇಕು ನೀವು ಅದು ಹಾಕುವಾಗ ಫಸ್ಟ್ ಫ್ಯೂಸ್ ಆಗೋ ಲೈಟ್ ಸ್ಪಾರ್ಕ್ ಬರುತ್ತೆ ಭಯ ಪಡೋದ್ರೆ ಇಲ್ಲ ಸರ್ ಇವಾಗ ಲೈಕ್ ಫ್ಯೂಸ್ ಏನಾದ್ರು ಹೊಟ್ಟು ಹೋದ್ರೆ ಸಮಥಿಂಗ್ ಏನಾದ್ರು ಆದ್ರೆ ಆ ಫ್ಯೂಸ್ ನಿಮ್ಗೆ ಕೊಡ್ತೀರಾ ಸರ್ ಆಲ್ರೆಡಿ ಎರಡು ಫ್ಯೂಸ್ ಇರುತ್ತೆ ಒಂದು ಫ್ಯೂಸ್ ಅಲ್ಲೇ ರನ್ ಆಗುತ್ತೆ ಒಂದು ಫ್ಯೂಸ್ ಅಲ್ಲೇ ರನ್ ಆಗುತ್ತೆ ಸೆಕೆಂಡ್ ಫ್ಯೂಸ್ ಇನ್ ಕೇಸ್ ಹೆವಿ ಏನೋ ಯೂಸ್ ಮಾಡಿದ್ರೆ ಏನಂದ್ರೆ ಪವರ್ ಫ್ಲಕ್ಚುವೇಷನ್ ಇರುತ್ತೆ ಆ ಪರ್ಪಸ್ ಇಂದ ಇದು ನಿಮ್ ಲೋಕಲ್ ಆಟೋಮೊಬೈಲ್ ಶಾಪ್ ಅಲ್ಲೇ ಸಿಗುತ್ತೆ ನಿಮ್ಗೆ ಆ ಫ್ಯೂಸ್ ಆ ಫಾರ್ಟಿ ಆಮ್ಸ್ ಫ್ಯೂಸ್ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ರುಪೀಸ್ ಪ್ರೈಸ್ ಸರ್ ಅಷ್ಟೇ ನೀವೇ ಪರ್ಚೇಸ್ ಮಾಡಿ ಅದನ್ನ ಹಾಕ್ಬೋದು ಓಕೆ 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 ಸರ್ ಓಕೆ ಸೊ ಇದರಿಂದ ಯಾವ ತರ ಲೈಕ್ ವರ್ಕ್ ಆಗೋದು ಹೌದು ಸರ್ ಹೌದು ಹೌದು ಇವಾಗ ಒಂದು ಒನ್ ಬಿ ಎಚ್ ಕೆ ಮನೆಯಲ್ಲಿ ಸಿಂಪಲ್ ಆಗಿ ನಾನು ಜಸ್ಟ್ ಡೆಮೋ ತೋರಿಸ್ತೀನಿ ನೋಡಿ ಇವಾಗ ನಾನು ಯುಪಿಎಸ್ ಆನ್ ಮಾಡಿದೀನಿ ಓಕೆ ಓಕೆ ನಾನು ಮೇನ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇದು ಆಫ್ ಮಾಡಿದ ತಕ್ಷಣ ಇದು ಇಲ್ಲಿ ಯು ಪಿ ಎಸ್ ಮೋಡ್ ಆನ್ ಆಗುತ್ತೆ ನೋಡಿ ಓಕೆ ಓಕೆ ಯು ಪಿ ಎಸ್ ಆನ್ ಆಗಿದೆ ಅಂತ ಅರ್ಥ ಕರೆಕ್ಟ್ ಮೇನ್ ಆಫ್ ಯು ಪಿ ಎಸ್ ಮೇನ್ ಮೋಡ್ ಬಂದಿದೆ ಇಲ್ಲಿ ನೀವು ನೋಡಬಹುದು ಲೈಟ್ಸ್ ಎಲ್ಲ ವರ್ಕ್ ಆಗ್ತಾ ಇದೆ ನೆಕ್ಸ್ಟ್ ನೋಡಿ ಇಲ್ಲ ಸರ್ ಆಗಿಲ್ಲ ಆಗಿಲ್ಲ ಯಾಕಂದ್ರೆ ನಾವು ಇನ್ನೂ ಲೋಡ್ ಅಷ್ಟು ಕೊಟ್ಟಿಲ್ಲ ನಾನು ಇವಾಗ ಬಿಸಿ ಕೊಡ್ತೀನಿ ನೋಡಿ ನಿಮ್ಗೆ ಇಲ್ಲಿ ಬ್ಯಾಟ್ರಿ ಪರ್ಸೆಂಟ್ ನೋಡಿ ಎಷ್ಟಿದೆ ಔಟ್ಲೋಡ್ ಪರ್ಸೆಂಟ್ ಬಂದು ಫೋರ್ಟಿ ಪರ್ಸೆಂಟ್ ಇದೆ ಫೋರ್ಟಿ ಪರ್ಸೆಂಟ್ ನೋಡಬಹುದು ಎಷ್ಟು ಲೈಟ್ಸ್ ಇದೆ ಎಷ್ಟು ಲೈಟ್ಸ್ ಒಂದು ಇದು ನೈನ್ ವ್ಯಾಟ್ಸ್ ನಾಲ್ಕು ಬಲ್ಬ್ ಇದೆ ಓಕೆ ಪ್ಲಸ್ ಒಂದು ಟ್ವೆಂಟಿ ವ್ಯಾಟ್ಸ್ ಒಂದು ಟ್ಯೂಬ್ ಲೈಟ್ ಇದೆ ಒಂದು ಫ್ಯಾನ್ ಹಾಕಿದೀನಿ ಒಂದು ಫ್ಯಾನ್ ಹಾಕ್ತೀನಿ ನೋಡಿ ಕರೆಕ್ಟ್

ಎರಡು ಲೈಟು ಟ್ಯೂಬ್ ಲೈಟು ಫ್ಯಾನು ಇಲ್ಲೊಂದು ಲೈಟು ಇಲ್ಲೊಂದು ಫ್ಲೈಟು ಮತ್ತೆ ಒಂದು ಫ್ರಿಜ್ ವರ್ಕ್ ಆಗ್ತಿದೆ ನೋಡಿ ಟಿವಿನೂ ಇವಾಗ ವರ್ಕ್ ಆಗ್ತಿದೆ ಯೂಟ್ಯೂಬ್ ಕೂಡ ಆಗ್ತಿದಾರೆ ಸೊ ನೋಡಿ ಟಿವಿನೂ ರನ್ ಆಗ್ತಾ ಕಂಪ್ಲೀಟ್ ಆಗಿ ಇದು ತರ್ಟಿ ಟು ಇಂಚ್ ಟಿವಿ ಇದು ಸೊ ನೀವು ಫಿಫ್ಟಿ ಇಂಚ್ ಟಿವಿನೂ ಆಗ್ಬೋದು ನಿಮ್ ವಿಡಿಯೋ ಬಂತು ಚಾನಲ್ ವಿಡಿಯೋನೂ ಇದೆ ಓಕೆ ಸೊ ನೋಡಿ ಇಷ್ಟು ಲೋಡ್ಗೆ ನೀವು ನೋಡಬಹುದು ಒಂದು ತರ್ಟಿ ಟೂ ಇಂಚ್ ಟಿವಿ ಹಾಕಿದಿನಿ ಒಂದು ಒನ್ ಸೆವೆಂಟಿ ಲೀಟರ್ ಫ್ರಿಜ್ ಹಾಕಿದಿನಿ ಮತ್ತೆ ಒಂದು ನಾಲ್ಕು ನೈನ್ ವ್ಯಾಚ್ ಬಲ್ಬ್ ಹಾಕಿದಿನಿ ಒಂದು ಟ್ವೆಂಟಿ ವ್ಯಾಚ್ ಬಲ್ಬ್ ಹಾಕಿದೀನಿ ಒಂದು ಫ್ಯಾನ್ ಹಾಕಿದಿನಿ ನೀವು ಇಲ್ಲಿ ಬಂದು ನಿಮ್ ಪರ್ಸೆಂಟೇಜ್ ನೋಡಬಹುದು ನೀವೇ ಓಕೆ ಸೊ ಇದೇನು ಮೇಯ್ನಿಂದ ವರ್ಕ್ ಆಗ್ತಿಲ್ಲ ನೋಡ್ಬೋದು ಯು ಪಿ ಎಸ್ ಇಂದ ವರ್ಕ್ ಆಗ್ತಿರೋದು ಮೇಯ್ನ್ ಆನ್ ಆಗಿದ್ರೆ ಎಲ್ಲ ಲೈಟ್ ಆಗಿ ಯುಪಿಎಸ್ ಯು ಪಿ ಎಸ್ ಅಂದ್ರೆ ಎಲ್ಲೋ ಲೈಟ್ ಆಗುತ್ತೆ ಸೊ ಯು ಪಿ ಎಸ್ ಇಂದ ವರ್ಕ್ ಆಗ್ತಿರೋದು ನೋಡ್ಕೊಳ್ಳಿ ಸೊ ಅದೇನೂ ಇಲ್ಲ ಇಷ್ಟು ವರ್ಕ್ ಆಗ್ತಿದೆ ನೋಡಿ ಇದೆ ಇಲ್ಲಿ ಇದೆ ಸೊ ಇದು ನಾರ್ಮಲ್ ಲೈಕ್ ಮನೇಲಿ ಕರೆಂಟ್ ಹೋಗಿದ ತಕ್ಷಣ ಇದ್ಗೆ ಏನು ಒಂದು ಅಡ್ವಾಂಟೇಜ್ ಅಂದ್ರೆ ಇದೇನು ಆಫ್ ಆಗಲ್ಲ ಲೈಕ್ ಡೈರೆಕ್ಟ್ ಆಗಿ ಬಂದ್ಬಿಡೋದು ಟೆನ್ ಮಿಲಿ ಸೆಕೆಂಡ್ ಆನ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ ಸೊ ನಿಮ್ ಮನೆಯದೆಲ್ಲ ರನ್ನಿಂಗ್ ಆಗುತ್ತೆ ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಸಿಕ್ಸ್ ಹಂಡ್ರೆಡ್ ಬ್ಯಾಟ್ಸ್ ಯೂಸ್ ಮಾಡ್ತಾ ಇದ್ದೀರಾ ಸಿಕ್ಸ್ ಹಂಡ್ರೆಡ್ ಬ್ಯಾಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ರನ್ನಿಂಗ್ ಅಲ್ಲಿ ಪ್ ಖಂಡಿತ ನಿಮ್ ಒಂದನ ಮನೆಯಲ್ಲಿ ಲೇಡಿಸ್ಕೊಂಡಿರ್ಬೋದು ಅವ್ರಿಗೆ ಲೈಕ್ ಮಿಕ್ಸಿ ಹಾಕ್ಬೋದಾ ಅಂತ ಕೇಳ್ತಾರೆ ವಾಶಿಂಗ್ ಮೆಷಿನ್ ಆಗ್ಬೋದಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಅದು ಇದ್ರಲ್ಲಿ ಏನಾಗುತ್ತೆ ನೋಡಿರೋದು ಏಟ್ ಫಿಫ್ಟಿ ವಿ ಎ ಸಿಕ್ಸ್ ಹಂಡ್ರೆಡ್ ಔಟ್ಪುಟ್ ಇರೋದನ್ನ ನೀವು ಅದ್ರಲ್ಲಿ ಆಗಲ್ಲ ಹೌದಾ ನಿಮ್ಗೆ ಇವಾಗ ಮಿಕ್ಸಿ ಹಾಕ್ಬೇಕು ಇಲ್ಲ ಅಂದ್ರೆ ಗ್ರೈಂಡರ್ ಯೂಸ್ ಮಾಡ್ಬೇಕು ಹೆವಿ ಸ್ವಲ್ಪ ಬೇಕಂದ್ರೆ ನೀವು ಒನ್ ಕಿಲೋವಾಗಿ ಪರ್ಚೇಸ್ ಮಾಡ್ಬೇಕು ಕರೆಕ್ಟ್ ಇದು ಇದೆ ಅದನ್ನು ಇದೆ ಎಷ್ಟು ಪ್ರೈಸ್ ಸರ್ ಇದು ಸೇಮ್ ಸರ್

ಬ್ಯಾಟ್ರಿ ಡಿಫ್ರೆನ್ಸ್ ಇದೆ ಇದರಲ್ಲಿ ಹಂಡ್ರೆಡ್ ಎಚ್ ಲಿಥಿಯಮೈನ್ ಫೆರೋಪಾಸ್ಪೆಟ್ ಇದೆ ಟ್ವೆಲ್ ವೋಲ್ಟ್ ಅದರಲ್ಲಿ ಸೆವೆಂಟಿ ಫೈವ್ ಎ ಎಚ್ ಇದೆ ಸೇಮ್ ಔಟ್ಪುಟ್ ಕೊಡುತ್ತೆ ಸೇಮ್ ಲೈಫ್ ಅದು ಅಷ್ಟೇ ಏಟ್ ಟು ಟೆನ್ ಇಯರ್ಸ್ ಬ್ಯಾಟ್ರಿ ಲೈಫ್ ಈಸಿಲಿ ಬರುತ್ತೆ ಸೈಕಲ್ಸ್ ಹಂಗೆ ಬರುತ್ತೆ ಒಂದಿನ ಅಷ್ಟೇ ಇಲ್ಲ ಇಲ್ಲ ಸರ್ ಅದು ರೀಸನ್ ಏನಂದ್ರೆ ಲಿಥಮೈನ್ ಫೆರೋಪೋಸ್ವಿಟ್ ಇರೋದ್ರಿಂದ ನಿಮ್ಗೆ ನೀವ್ ಎಷ್ಟೇ ಸತಿ ಚಾರ್ಜ್ ಮಾಡಿ ಡೌನ್ ಆಗಿ ಬೆಂಗ್ಳೂರಲ್ಲೂ ಪವರ್ ಕಟ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಎಲ್ಲ ಫುಲ್ ಪ್ರಾಬ್ಲಮ್ ಆಗಿದೆ ಆ ಕೋಲ್ ಪ್ರಾಬ್ಲಮ್ ಆಗಿದೆ ಎಲ್ಲಾನು ಇದೆ ಸೊ ನೀವು ಈ ತರ ತಗೊಂಡ್ರೆ ಏನಾಗುತ್ತೆ ನಿಮ್ಗೆ ಪವರ್ ಕಟ್ ಆದ್ರೂ ನಿಮ್ ಕೆಲಸ ನಿಮ್ಗೆ ಈಝಿ ಅನ್ ಆಗುತ್ತೆ ಏನೋ ಮೋಸ್ಟ್ ಆಫ್ ಮೀಟಿಂಗ್ಸ್ ಆಫೀಸ್ ಮೀಟಿಂಗ್ಸ್ ಕೆರೆಂಗ್ಸ್ ಆನ್ಲೈನ್ ಎಕ್ಸಾಮ್ಸ್ಗೆಲ್ಲಾನು ಯೂಸ್ ಫುಲ್ ಆಗುತ್ತೆ ಕರೆಕ್ಟ್ ಏನಂದ್ರೆ ಕರ್ನಾಟಕದಿಂದ ತುಂಬಾ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡಿದ್ರೆ ನಮ್ ಪ್ರಾಡಕ್ಟ್ ನ ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ಎಲ್ಲರೂ ಫೋನ್ ಮಾಡಿದ್ದಾರೆ ನಮ್ಗೆ ಫೋನ್ ಮಾಡಿ ಸರ್ ಈ ತರ ಚೆನ್ನಾಗಿದೆ ಈ ತರ ಇದೆ ಅಂದಿದ್ದಾರೆ ಆದ್ರೆ ತುಂಬಾ ಜನ ಕೇಳಿದಿದೆ ಸರ್ ಇದಕ್ಕಿಂತ ಚಿಕ್ಕದು ಬೇಕು ನನಗೆ ಸಿಗುತ್ತಾ ನನಗೆ ಚಿಕ್ಕ ಮನೆ ಸರ್ ನನಗೆ ದೊಡ್ಡ ಮನೆ ಇಲ್ಲ ನನ್ ಚಿಕ್ಕ ಮನೆ ನಾರ್ಮಲ್ ಬೇಕಂತ ಹಂಗಾಗಿ ಪ್ರಾಡಕ್ಟ್ ನ ತಂದಿದ್ದೀವಿ ನಾವು ಏಟ್ ಫಿಫ್ಟಿ ತಂದಿದೀವಿ ಸೊ ಇದು ನೋಡ್ಬೋದು ಮೇನ್ ಆಫ್ ಆಗಿದೆ ಸ್ವಲ್ಪ ಜನ ಅದನ್ನು ಕೇಳಿದ್ರು ಸರ್ ಏನ್ ಎಡಿಟ್ ಮಾಡಿದ್ರಾ ವೀಡಿಯೋ ಕರೆಕ್ಟ್ ನಾನು ಅದನ್ನ ಅಂದೆ ನಿಮ್ ಜವಾನ್ ನೋಡ್ಬೇಕಂದ್ರೆ ಯಾವಾಗ ಬೇಕಾದ್ರೂ ಆಫೀಸ್ ಬಂದ್ ನೋಡಬಹುದು ಟೆನ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಆಫೀಸ್ ಇರುತ್ತೆ ನಮ್ದು ಸ್ಯಾಟರ್ಡೆ ಸಂಡೇನು ಕೆಲಸ ಮಾಡ್ತೀವಿ ಯಾವತ್ ಬೇಕಾ ನೀವು ಬಂದ್ಬಿಟ್ಟು ನೀವು ಡೆಮೋ ಡೆಮೋ ನೋಡಿ ಯಾರು ಬೇಕಾ ಬಂದು ನೋಡಬಹುದು ಸೊ ಇನ್ನೊಂದ್ ಮೈನ್ ಏನಂದ್ರೆ ಈ ಲೈಕ್ ಲೇಡೀಸ್ ಇರ್ತಾರಲ್ಲ ಅವರು ಸೀರಿಯಲ್ ಎಲ್ಲ ನೋಡ್ತಿರ್ತಾರೆ ಟೆನ್ಷನ್ ಕರೆಕ್ಟ್ 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 ಸೊ ಇದ್ರಲ್ಲಿ ಏನು ಪ್ರಾಬ್ಲಮ್ ಟಿವಿ ರನ್ನಿಂಗ್ ಆಗ್ತಾ ಇರುತ್ತೆ ಓಕೆ 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 ನೀವ್ ಫಿಫ್ಟಿ ಇಂಚ್ ಆಗ್ಲಿ ಸಿಕ್ಸ್ಟಿ ಇಂಚ್ ಆಗ್ಲಿ ನೀವು ಯೂಸ್ ಮಾಡ್ಬೋದು ಸರ್ ಏನು ಪ್ರಾಬ್ಲಮ್ ಆಗಲ್ಲ ಒಂದ್ ಸೆಕೆಂಡು ಕಟ್ ಆಗಲ್ಲ ಇಮಿಡಿಯೇಟ್ ಆಗಿಡೇಟ್ ಆಗಿ ಬರುತ್ತೆ ಅದನ್ನ ಪಾಟಿ ರನ್ ಆಗುತ್ತೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಓಕೆ 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 ಸೊ ಇವಾಗ ಡೆಮೋ ಎಲ್ಲ ನೋಡಿರ್ತೀರ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಇನ್ನೇನಾದರೂ ಡೌಟ್ಸ್ ಇದೆ ಇವರು ಕಾಲ್ ಮಾಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸ್ಕ್ರೀನಲ್ಲಿ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ ಇವ್ರದ್ದು ಇನ್ನೂ ಪ್ರಾಡಕ್ಟ್ಸ್ ಬರ್ತಾನೆ ಇರುತ್ತೆ ಇವರು ಇನ್ನೂ ಯಾವುದೋ ಯಾವುದೋ ಹೇಳಿದ್ರು ಪ್ರಾಡಕ್ಟ್ ಸೋಲಾರ್ ಪ್ರಾಡಕ್ಟ್ಸ್ ಎಲ್ಲ ಅದೆಲ್ಲ ಕೇಳಿದ ತಕ್ಷಣ ಸರ್ ಈ ಥರ ಎಲ್ಲ ಇರುತ್ತಾ ಅಂತ ಆ ಪ್ರಾಡಕ್ಟ್ಸ್ ಎಲ್ಲ ಇನ್ನು ಬರ್ತಾನೆ ಇರುತ್ತೆ ಅಲ್ಲಿ ಐಟಮ್ಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಈ ಥರ ಎಲ್ಲ ಇನ್ನೋವೇಷನ್ ಮಾಡಿ ಇಷ್ಟು ಈಸಿಯಾಗಿ ಇಷ್ಟು ಒಂದು ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಬರುತ್ತೆ ಅಂತ ಸರ್ ಇವಾಗ ಫೈನಲ್ಲಾಗೆ ಲೈಕ್ ಪ್ರೈಸ್ ಅದು ಹೇಳ್ಬಿಡಿ ಮತ್ತು ಆಫರ್ದು ಹೇಳ್ಬಿಡಿ ಯೆಸ್ ಸರ್ ಸೊ ಇದು ಒನ್ ಕಿಲೋ ವಾಟು ತಾವು ಒನ್ ಟು ಫೈವ್ ಜೀರೋ ವಿಮ್ ಆರ್ ಪಿ ಟ್ವೆಂಟಿ ಫೈವ್ ಹಂಡ್ರೆಡ್ ರಿಯಾಯಿತಿ ಹೋಗಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಪ್ಪತ್ತೈದು ಸಾವಿರ ಐನೂರು ದೊಡ್ಡದ್ ಸಿಗುತ್ತೆ ಹೋಗಿ ಇದು ಏಟ್ ಫಿಫ್ಟಿ ಇದು ಎಮ್ ಆರ್ ಪಿ ಬಂದು ಟ್ವೆಂಟಿ ಇದು ಸೇಮ್ ಟು ತೌಸಂಡ್ ಫೈವ್ ಹಂಡ್ರೆಡ್ ರಿಯಾಯಿತಿ ಹೋಗಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇಪ್ಪತ್ತ್ ಸಾವಿರದ ಐನೂರು ರೂಪಾಯಿ ಚಿಕ್ಕ ಮನೆಗೆ ದೊಡ್ಡ ಮನೆಗೆ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಓಕೆ ಸರ್ ನಿಮ್ದು ಲೊಕೇಶನ್ ಲ್ಯಾಂಡ್ ಮಾರ್ಕ್ ಹೇಳ್ಬಿಡಿ ಸೊ ನಮ್ ಆಫೀಸ್ ಇರೋದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಫೇಸ್ ಟೂ ನಲ್ಲಿ ಇದೆ ಬ್ಯಾಂಗ್ಳೂರ್ ನಮ್ ಕಂಪನಿ ನಮ್ಮ ಸೋಲಾರ್ ಅಂತ ಅದ್ ಬಿಟ್ಟು ತುಂಬಾ ಜನ ಕೇಳಿದ್ದಾರೆ ಈ ತರ ಸರ್ ನಮಗೆ ಡಿಸ್ಟ್ರಿಕ್ಟ್ ಕರ್ನಾಟಕ ಇಂಟೀರಿಯರ್ ಇದೀವಿ ವಿಲೇಜ್ ಅಲ್ಲಿ ಇದೀವಿ ಆಗುತ್ತ ಅಂತ ಸೊ ಏನು ಚಿಂತೆ ಮಾಡ್ಬಿಡಿ ನಿಮ್ ಅಡ್ರೆಸ್ ಕಲ್ಸೆ ನಾವು ಖಂಡಿತ ತಲ್ಪ್ಸಿ ನಿಮಗೆ ಸರ್ ಇನ್ನೊಂದು ಎಷ್ಟೊಂದ್ ಜನ ಲೈಕ್ ಡೌಟ್ಸ್ ಇರುತ್ತೆ ಕಮರ್ಷಿಯಲ್ ಪರ್ಪಸ್ ಗೆ ಯೂಸ್ ಮಾಡಬಹುದು ಹೌದು 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 ಅದ್ರ ಬಗ್ಗೆ ಸರ್ ಅದನ್ನು ಹೇಳ್ತೀನಿ ನೋಡಿ ಇದು ಮನೆ ಪರ್ಪಸ್ ಅಂತ ನಾವು ಬಿಲ್ಡ್ ಮಾಡಿದೀವಿ ಕಂಪ್ಲೀಟ್ಲಿ ನಿಮ್ ಮನೆಗೆ ಏನೇ ಇನ್ಸ್ಟ್ರೂಮೆಂಟ್ಸ್ ಆಗ್ಬಹುದು ಇದ್ರಲ್ಲಿ ಯಾವ್ದು ಸಜೆಸ್ಟ್ ಮಾಡಲ್ಲ ನಾವ್ ಅಂದ್ರೆ ಜನರಲಿ ಒಂದು ಐನ್ ಬಾಕ್ಸ್ ಸಜೆಸ್ಟ್ ಮಾಡಲ್ಲ ಗೀಸರ್ ಮಾಡಲ್ಲ ಐನ್ ರಾಡ್ ಮಾಡಲ್ಲ ಇದು ನಾವು ಸಜೆಸ್ಟ್ ಮಾಡಲ್ಲ ಮಿಕ್ಕಿ ಬೇಸಿಕ್ ಮನೆಯಲ್ಲಿ ನಿಮ್ ಟಿವಿ ಆಗಲಿ ಫ್ರಿಜ್ ಆಗಲಿ ಗ್ರೈಂಡರ್ ಆಗಲಿ ಮಿಕ್ಸಿ ಆಗಲಿ ಏನೇ ಇರಲಿ ನೀವು ಯೂಸ್ ಮಾಡಬಹುದು ಲೈಟ್ ಫ್ಯಾನ್ ಈಸಿಲಿ ರನ್ ಆಗುತ್ತೆ ನಿಮಗೆ ಅದು ದೊಡ್ಡದಲ್ಲಿ

ಸೊ ಎಲ್ಲರೂ ಲೈಕ್ ಇನ್ನೊಂದು ಜೊತೆ ಹೇಳ್ತೀನಿ ನೋಡಿ ವಿಡಿಯೋನ ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ನೋಡಿ ಅವಾಗಲೇ ಗೊತ್ತಾಗುತ್ತೆ ಯಾವ ಥರ ಅಂತ ಇವರು ಕಾಂಟ್ಯಾಕ್ಟ್ ಮಾಡಬೋದು ಇನ್ನೇನಾರು ನಿಮ್ಗೆ ಇನ್ನೂ ಏನಾರು ಅರ್ಥ ಆಗಿಲ್ಲ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು ಇಷ್ಟು ಡೀಟೇಲ್ಸ್ ಎಲ್ಲ ಇದೆ ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಎಲ್ಲಾನು ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಬೋದು ಇನ್ನೂ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಬಿಕಾಸ್ ಎಷ್ಟೊಂದು ಜನ ನೋಡ್ತಿರ್ತಾರೆ ಯು ಪಿ ಎಸ್ ತೊಗೊಬೇಕು ಅಂದ್ರೆ ಇನ್ವರ್ಟರ್ ತೊಗೊಬೇಕು ಅಂತ ಬಟ್ ಐಡಿಯಾ ಇರೋಲ್ಲ ಯಾವ್ದು ತೊಗೊಬೇಕು ಅಂತ ಸೊ ಈ ವಿಡಿಯೋ ನೀವೇನಾದ್ರು ನೋಡಿದ್ರೆ ಅವ್ರಿಗೂ ನಿಮ್ಮ ಫ್ರೆಂಡು ಫ್ಯಾಮಿಲಿಗಲ್ಲ ಸಜೆಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ബൈ